ನಾನೊಬ್ಬ ಹಾರ್ಡ್ ವರ್ಕರ್ ಪ್ಯಾಷನೇಟ್ ಸಿನಿಮಾದಲ್ಲಿ ವೆರಿ ಡೆಡಿಕೇಟಿವ್ ಅಂತ ನಮ್ಗೆ ನಾವೇ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟಿರ್ತೀವಿ. ಅಯ್ಯೋ ಅದೇ ಅವತಾರದ ಟೈಟಾನಿಕ್ 3 ತೆಗಿಬೇಕಷ್ಟೇ. ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ. ಕನ್ನಡ ಸಿನಿಮಾನ ರೆಫರ್ ಮಾಡಬೇಕು ಅಂದಾಗ ತುಂಬ ಕಮ್ಮಿ ಆಪ್ಷನ್ಸ್ ಇದೆ ಅಂತ ನಮ್ಗೆ ಯಾವಾಗಲೂ ಬೇಜಾರಾಗುತ್ತೆ. ಟೇಕ್ ಕೇರ್ ಆಫ್ ಟುಡೇ ದಟ್ ವಿಲ್ ಟೇಕ್ ಕೇರ್ ಆಫ್ ಟುಮಾರೋ. ಯಶ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಫೇವ್ರೇಟ್ ಮೂವಿ ಆಬ್ವಿಯಸ್ಲಿ ಓಂ. ಸೊ ಅದ್ರ ಸ್ಯಾಟಲೈಟ್ ರೈಟ್ಸ್ ಎಲ್ಲ ಮುಂಚೆನೆ ಹೋಗಿತ್ತಾ ಇಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಳ್ಳೆ ಟಾಕ್ಸ್ ಇಲ್ಲ? ಓ ಟಿ ಟಿ ಬಿಫೋರ್ ರಿಲೀಸ್ ಹೋಗಿತ್ತು ಅಮೆಝಾನ್ಗೆ, ಇದು ಝೀಗೆ ರಿಲೀಸ್ ಆದ್ಮೇಲೆ. ಓಕೆ, ಅದೊಂದು ಒಳ್ಳೆ ಮೊತ್ತಕ್ಕೆ ಹೋಗಿದೆ. ಒಳ್ಳೆ ಮೊತ್ತ ಅಂತೆಲ್ಲ ಹೊಸಬ್ರು ಒಳ್ಳೆ ಅಂದರೆ ಒಂದು ಸ್ವಲ್ಪ ಇದೆ, ಅವರು ನೋಡ್ತಾರಲ್ವ ಎಲ್ಲ ರಿವ್ಯೂಸ್ ಎಲ್ಲ, ಸೊ ಅವ್ರಿಗೂ ಇಷ್ಟ ಆಗಿದೆ ತೊಗೊಂಡಿದ್ದಾರೆ. ಸರ್, ಇದ್ಯಾ ಕ್ಯಾರೆಕ್ಟರ್ಗಳು ಇನ್ಫ್ಲೂಯೆನ್ಷಿಯಲ್ ಕ್ಯಾರೆಕ್ಟರ್ಸಾ ಅಂದರೆ ಫಿಕ್ಷನಲ್ ಕ್ಯಾರೆಕ್ಟರ್ಸಾ ಇಲ್ಲ ಅಂದರೆ ನಿಮ್ಮ ರಿಯಲ್ ಲೈಫಲ್ಲಿ ನೀವು ನೋಡಿರುವಂಥ ಕ್ಯಾರೆಕ್ಟರ್ಸಾ ಇಲ್ಲ ಬರಿಬೇಕಾದ್ರೆ ಆ ಕ್ಯಾರೆಕ್ಟರ್ ಮೇಲೆ ಯಾರ್ದು ಪ್ರಭಾವ ಬೀರ್ತು ಆ ಮೂರು ಕ್ಯಾರೆಕ್ಟರ್ಗಳ ಮೇಲೆ? ಏನಂದರೆ ಡೈರೆಕ್ಟರ್ ಇದನ್ನು ಲಾಸ್ಟ್ ಟೈಮ್ ಹೇಳಿದೆ ಬೇರೆ ಇಂಟರ್ವ್ಯೂಲಿ, ಒಬ್ಬ ಸ್ಟೋರಿ ರೈಟರ್ ಏನಂದರೆ ಒಂದು ಏನೇ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ತಾನಲ್ಲ ಅದು ಅವನೇ ಆಗಿರ್ತಾನೆ, ಅಥವಾ ಅವನೇ ಅವನಲ್ಲೇ ಪಾರ್ಟ್ಸ್ಗಳಿರುತ್ತೆ ಅದನ್ನು ಡಿವೈಡ್ ಮಾಡಿರ್ತಾನೆ ನಾರ್ಮಲಾಗಿ, ಅಥವಾ ಅವನಿಗೇನು ಇಂಟ್ರೆಸ್ಟ್ ಇರುತ್ತೆ ಅವನಿಗೇನು ಯಾವ ಅವನು ಅವ್ನು ಬೆಳೆದು ಬಂದಿರೋ ವಾತಾವರಣ ಅವ್ನು ಯಾವ ಕಡೆ ಇನ್ಕ್ಲೈನ್ ಆಗ್ತಾನೆ, ಯಾವ ಕ್ಯಾರೆಕ್ಟರ್ ಅವನಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದನ್ನೇ ಬರೆಯೋದು ಜಾಸ್ತಿ. ಹಾಗೆ ಆದಿ ಕ್ಯಾರೆಕ್ಟರ್ ಬಂದು ಅದು ನನ್ನಲ್ಲಿರೋದೆ, ರೋಹಿತ್ ಕ್ಯಾರೆಕ್ಟರು ನನ್ನಲ್ಲಿರೋದೆ, ಸೊ ಅದು ದಿಯಾ ಕ್ಯಾರೆಕ್ಟ್ರು ಒಂಥರ ನನಗೆ ಅಂದರೆ ಇಷ್ಟಪಡುವಂಥ ಕ್ಯಾರೆಕ್ಟರ್, ಸೊ ಅದಕ್ಕೋಸ್ಕರನೇ ಅದನ್ನೇ ಬರೆದಿರೋದು. ನಿಮ್ಮ ರಿಯಲ್ ಲೈಫಲ್ಲಿ ಮೂರು ಕ್ಯಾರೆಕ್ಟರ್ ತುಂಬ ನಿಮಗೆ ಒಲ್ಲದು ಯಾವುದು? ಅದು ನನಗೆ ಅದೇ ಹೊಸಬ್ರು ಸಿಕ್ಕಿದಾಗ ರೋಹಿತ್ ಥರ, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಗೊತ್ತ ಜೊತೆ ಇದ್ದಾಗೆಲ್ಲ ಆದಿ ಥರ. ಸರ್, ದೊಡ್ಡ ಸ್ಟಾರ್ ಜೊತೆ ವರ್ಕ್ ಮಾಡಬೇಕು ಅಂತ ನಿಮ್ಗೆ ಡ್ರೀಮ್ ಇದ್ದರೆ ಯಾವ ಸ್ಟಾರು ಮತ್ತು ಯಾವ ಥರ ಅವ್ರಿಗೆ ಜಾನ್ರಲ್ಲಿ ಸಿನಿಮಾ ಮಾಡಬೇಕು ಅಂತ ಅನ್ಕೋತಿದ್ದೀರಾ? ಇಲ್ಲ, ನನಗೇನು ಅಷ್ಟು ಅದು ಅದು ಹೇಳಿದ್ರೆ ಅದೇನು ಅರೋಗೆಂಟ್ ಅಂತ ಅನಿಸ್ಬೋದೇನೋ, ನನಗೇನು ಸ್ಟಾರ್ಸು ವರ್ಕ್ ಮಾಡಬೇಕು ಅಂತ, ಬಟ್ ನಾನು ಮೇನ್ ಫೋಕಸ್ ಮಾಡೋದೆ ಸ್ಕ್ರೀನ್ ಪ್ಲೇ ಮೇಲೆ, ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಅದಾದರೆ ಗ್ಯಾರಂಟಿ ಡೆಫಿನೆಟಾಗಿ ಸ್ಟಾರ್ ಅವ್ರನ್ನ ಯಾಕೆ ಮೇ ಬಿ ಅಪ್ರೋಚ್ ಮಾಡೋಕ್ಕಾಗ್ತಿ ನನಗೆ ಆ ಕಮ್ ಅಥವಾ ಆ ಸ್ಕ್ರೀನ್ ಪ್ಲೇನೇ ನಾನು ಇನ್ನೂ ಅಷ್ಟು ಮೆಚ್ಯೂರ್ಡ್ ನಾಟ್ ಮೆಚ್ಯೂರ್ಡ್ ಎನಫ್ ಆ ಥರ ಸ್ಕ್ರೀನ್ ಪ್ಲೇ ಮಾಡಿ ಒಬ್ಬರು ಸ್ಟಾರ್ಸ್ ಹತ್ರ ಹೋಗಿ ಅವ್ರು ಸೂಟ್ ಆಗ್ತಾರೆ ಆ ಕ್ಯಾರೆಕ್ಟ್ರಿಗೆ ಅನ್ನೋ ಒಬ್ಬ ಇದು ಬರೆಯೋದಿದೆಯಲ್ಲ, ಅದು ಅಷ್ಟು ಇನ್ನೂ ಮೆಚ್ಯೂರಿಟಿ ಇನ್ನೂ ಅಷ್ಟಾಗಿ ಇಲ್ಲ. ಯಾವಾಗ ಅನಿಸುತ್ತೆ ಸ್ಕ್ರೀನ್ ಪ್ಲೇ ಬರೆದಾಗ ಓಕೆ ಇವ್ರು ಸೂಟ್ ಆಗ್ತಾರೆ ಅಂದಾಗ ಡೆಫಿನೆಟಾಗಿ ಅವ್ರನ್ನೇ ಅಪ್ರೋಚ್ ಮಾಡಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸರ್, 6-5 is equal to 2 ಇಲ್ಲ ದಿಯಾ ನೋಡಿ ಯಾರಾದರೂ ಬಿಗ್ ಸ್ಟಾರ್ಸ್ಗಳು ಕಾಲ್ ಮಾಡಿ ಹೇಳಿದ್ದೆಲ್ಲ ಉಂಟಾ? ಹೌದು, ಮಾಡಿದ್ರು ಪುನೀತ್ ಸರ್ ಮಾಡಿದರು ಫಸ್ಟ್ 6-5 ನೋಡಿದಾಗಲೇ ಅವ್ರ ಮನೆಯಲ್ಲಿ ನೋಡಿಬಿಟ್ಟು ಪುನೀತ್ ಸರ್ ಮಾಡಿದರೆ, ದಿಯಾ ಮಾಡಿದಾಗಲೂ ಪುನೀತ್ ಸರ್ ಮಾಡಿದರು. ಯಶ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಅಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಕಡೆಯಿಂದೆಲ್ಲ. ಆ್ಯಂಡ್ ಈವನ್ ರಕ್ಷಿತ್ ಶೆಟ್ಟಿ ಸರ್ ಪ್ರಮೋಟ್ ಮಾಡ್ಕೊಂಡು, ಸಾರಿ ಅವ್ರನ್ನ ದಿಯಾದಲ್ಲಂತೂ ಅವ್ರನ್ನ ಇದೇ ಇಲ್ಲ, ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಅವರಿಂದನೇ ನಮ್ಮ ಫಿಲಮ್ ಸ್ವಲ್ಪ ಎಲಿವೇಟ್ ಆಗಿದ್ದು ಆಫ್ಟರ್ ರಿಲೀಸ್, ಅವ್ರು ಬಂದು ನೋಡಾದ್ಮೇಲೆ. ಅವರಂತೂ ನಮ್ಮ ಫಿಲಮ್ನ ಇಷ್ಟೊಂದು ಮೇ ಬಿ ಥಿಯೇಟ್ರಲ್ಲಿ ಈಗ ಏನಾಗಿದೆ ಅಷ್ಟಕ್ಕೆ ಅವರೇ ಕಾರಣ. ಅವ್ರಿಗೆ ತುಂಬ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ರಕ್ಷಿತ್ ಶೆಟ್ಟಿ ಅವ್ರಿಗೆ. ಸರ್, ಮುಂದಿನ ಸಿನಿಮಾ ಸೈಕೋ ಥ್ರಿಲ್ಲರ್ ಜಾನ್ರಲ್ಲಿ ಮಾಡ್ತಿದ್ದೀರಾ, ಸೊ ಈಗ ಅಂದರೆ ನೀವು ಮಾಡಿದ ಇಂಟರ್ವ್ಯೂನಲ್ಲಿ ಕೇಳಿಕೊಂಡು ಹೇಳ್ತಿದ್ದೀನಿ, ಸೊ ಈಗ ಮುಂಚೆ ಎರಡು ಮಾಡಿರೋ ಸಿನಿಮಾಗಳು ಬೇರೆ ಬೇರೆ ಜಾನ್ರಲ್ಲಿತ್ತು, ಹಾರರ್ ಆಗಲಿ ಇಲ್ಲಾಂದರೆ ರೊಮ್ಯಾಂಟಿಕ್ ಡ್ರಾಮಾ ಆಗಲಿ, ಈಗ ಸೈಕೋ ಥ್ರಿಲ್ಲರ್ ಮಾಡ್ತಿದ್ದೀರಾ, ಸೊ ಈ ಥರ ಬೇರೆ ಬೇರೆ ಜಾನ್ರೆಸ್ ಮಾಡೋದಕ್ಕೆ ನಿಮಗೆ ಸ್ಪೀಲ್ಬರ್ಗೆ ಇನ್ಫ್ಲೂಯೆನ್ಸಾ? ಇನ್ಫ್ಲೂಯೆನ್ಸ್ ಅಂತಲ್ಲ ಹೌದು ನನಗೆ ಸ್ಪೀಲ್ಬರ್ಗ್ ಅಂತಲ್ಲ, ಏನೋ ಅನಿಸುತ್ತೆ ಅಂದರೆ ಒಂದು ಫುಲ್ಲು ಡೀಪಾಗಿ ಬರೆದ್ಬಿಟ್ಟಿರ್ತೀವಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಒಂದು ಜಾನರ್ದು, ಸಾಕಪ್ಪ ಇನ್ನೊಂದು ನೆಕ್ಸ್ಟ್ ಏನಾರು ಬೇರೆದೇನಾದರೂ ಒಂದು ಹೊಸದು ಎಕ್ಸ್ಪ್ಲೋರ್ ಮಾಡಬೇಕಲ್ವ, ಅದೇ ಆ ಸೇಫ್ ಝೋನಲ್ಲಿ ಆ ಕಂಫರ್ಟ್ ಝೋನಲ್ಲೇ ಇರೋದಕ್ಕಿಂತ ಅಂದರೆ ಈಗಿರೋದು ಅದೇ ಒಂದು ಏನಾದರೂ ಹೊಸದಾಗಿ ಮಾಡಿದ್ರೇ ತಾನೇ ಒಂದು ನಮಗೂ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗೋದು. ಅದೇ ಈ ಸಕ್ಸಸ್ ಆಯಿತು ತಾಳಿ ಅದೇ ಥರನೇ ಮಾಡೋಣ ಅನ್ನೋದು ಅಷ್ಟು ನಮ್ಮ ಪರ್ಸ್ನಲಿ ನನಗೆ ಅಷ್ಟು ಸಮಾಧಾನ ಇದೆ. ಏನಾದರೂ ಹೊಸದು ಮಾಡಬೇಕು ಅನ್ನೋದೇ ಹೊಸದು ಅಂತ ಅದು ನನಗೆ ಅನಿಸ್ಬೇಕು ಹೊಸದು ಇದು ಅಂತ, ಆ ಥರನೇ ಅದಕ್ಕೆ ಈಗ ನೆಕ್ಸ್ಟ್ ಜಾನರ್ ಅದನ್ನೇ ಮಾಡೋಣ ಅಂತ, ಸೀರಿಯಲ್ ಕಿಲ್ಲರ್ದು ಏನಾದ್ರು ಮಾಡೋಣ ಅಂತ. ಸರ್, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ? ಏನಿಲ್ಲ ಅಪ್ಡೇಟ್ಸ್ ಏನಿಲ್ಲ, ಬರೆಯೋದೇ ದೊಡ್ಡ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಒಬ್ಬ ಡೈರೆಕ್ಟರ್ಗೆ ಅಂದರೆ, ಒಂದು ರೂಮಲ್ಲಿ ಕೂತ್ಕೊಂಡು ಬರೆಯೋದಿದೆಯಲ್ಲ ಅದು ಶೂಟಿಂಗ್ ಅವೆಲ್ಲ ಈಸಿ, ವೆರಿ ಈಸಿ ಅಂದರೆ ಓಕೆ ಮಾಡ್ಬೋದು ಆರಾಮಾಗಿ, ಬಟ್ ತುಂಬ ಕಷ್ಟದ ಕೆಲಸ ಅಂದರೆ ರೈಟಿಂಗ್ ಕೆಲಸ.
ಅದರಲ್ಲೂ ಹೊಸಬ್ರು ಇರ್ತಾರೆ ಆ್ಯಕ್ಟರ್ಸ್. ಏನು ಈಗ ಆ್ಯಸ್ ಆಫ್ ನಾವು ಯಾರು ಅಂದ್ಕೊಂಡಿಲ್ಲ, ಅದೇ ನಾನು ಯಾರು ಆ ಥರ ಎಲ್ಲ ಅಂದ್ಕೊಳ್ಳಲ್ಲ. ಬರೀ ಫಸ್ಟ್ ಬರೆದುಬಿಡಬೇಕು ಆ ಕ್ಯಾರೆಕ್ಟ್ರ್ ಒಂದು ಇಮೇಜ್, ನಮಗೆ ಒಂದು ಹೋಲ್ಡ್ ಸಿಗಬೇಕು ಆ ಸ್ಕ್ರೀನ್ ಪ್ಲೇದು. ಅಂದರೆ ನಾನೇ ಒಂದು ಆ ಸಿನಿಮಾನ ನೋಡಬೇಕು ಅಂದರೆ ಇಮ್ಯಾಜಿನೇಷನಲ್ಲಿ, ಓಕೆ ಈ ಥರ ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಈ ಸಿನಿಮಾ ಓಕೆ ಇಷ್ಟ ಆಗುತ್ತೆ ಆಡಿಯನ್ಸ್ಗೆ ಅನ್ನೋ ಒಂದು ನಂಬಿಕೆ ಬಂದಮೇಲೆ ಆಮೇಲೆ ಕಾಸ್ಟಿಂಗ್ ಎಲ್ಲ ಆಮೇಲೆ. ಸೊ ಈಗ ಪ್ರೊಡ್ಯೂಸರ್ ಮತ್ತು ನೀವಿಬ್ಬರೇ ರಿಟೈನ್ ಆಗಿರೋದು ಅನಿಸುತ್ತೆ ಪ್ರಾಬಬ್ಲಿ, ಇನ್ನೆಲ್ಲರೂ ನೋಡಿ ಇನ್ನು ಫೈನಲೈಸ್ ಮಾಡಬೇಕು ಸ್ಕ್ರಿಪ್ಟ್ ಆದ ತಕ್ಷಣ. ಸ್ಕ್ರಿಪ್ಟ್ ಆದಮೇಲೆ ಅಷ್ಟೇ, ಫಸ್ಟು ಮೇನ್ ಪೇಪರ್ ವರ್ಕ್, ಅದ್ಬಿಟ್ಟು ಇನ್ನೇನು ಯೋಚನೆನೂ ಮಾಡಲ್ಲ ಏನೇನು, ಪೇಪರ್ ವರ್ಕ್ ಅಷ್ಟೇ. ಅದೇ ಸಿನಿಮಾ ಅಂದ್ರೇ ಪೇಪರ್ ವರ್ಕ್ ಅಷ್ಟೇ, ಪೇಪರ್ ವರ್ಕ್ ಆಗಬೇಕು. ಸೊ ಈಗ ಎರಡು ಸಿನಿಮಾ ಸಕ್ಸಸ್ಗಳ ನಂತರ ಬೇರೆ ಯಾವ್ದಾದ್ರು ಪ್ರೊಡಕ್ಷನ್ ಹೌಸ್ಗಳು ಅಪ್ರೋಚ್ ಮಾಡಿರೋದು ನಿಮ್ಮನ್ನು? ಹೌದು ಮಾಡಿದ್ರು, ಅದು ಆಗ್ತಿತ್ತೋ ಬಿಡ್ತಿತ್ತೋ ಬಟ್ ಮಾಡಿದ್ರು. ಅಪ್ರೋಚ್ ಮಾಡೋದು ಅಂದರೆ ಫೋನ್ ಮಾಡಿದರು ತುಂಬ ಜನ. ಅದೇ ನಂದೊಂಥರ ಬೇರೆ ವರ್ಕಿಂಗ್ ಸ್ಟೈಲ್ ಅಂದರೆ ಅಂದರೆ ಅದೇನು ದೊಡ್ಡ ಇದರಿಂದ ಹೇಳ್ತಾ ಇಲ್ಲ, ಬೇರೆ ಥರ ವರ್ಕಿಂಗ್ ಇದು. ಅಂದರೆ ಒಂದು 6 ಮಂತ್ಸ್ ಬೇಕು ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ, ಸ್ವಲ್ಪ ಲೇಟ್ ಮಾಡಿಬಿಡ್ತೀನಿ. ಸೊ ಕೆಲವ್ರಿಗೆ ಇಷ್ಟ ಆಗಲ್ಲ ವರ್ಕಿಂಗ್ ಸ್ಟೈಲ್ ನಮ್ಮದು. ಅದೇ ನಮ್ಮ ಕನ್ವೀನಿಯನ್, ನಮ್ಮ ಪ್ರೊಡ್ಯೂಸರ್ ಈಗ ಕೃಷ್ಣ ಸರ್ ಇದ್ರಲ್ಲ ಆ ಥರ ಇದ್ದರೆ ಮಾಡೋಣ, ಬಟ್ ಈಗಿರೋದು ನೋಡೋಣ ಇನ್ನೊಂದು 1 ಮಂತಲ್ಲೆಲ್ಲ ಗೊತ್ತಾಗುತ್ತೆ. ಓಕೆ, ಈ ಸಿನಿಮಾ ಅಂದರೆ ರಿಲೀಸ್ ಮಾಡೋದು ಯಾವಾಗ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿದೆ ಸುಮ್ಮನೆ ಅಪ್ರಾಕ್ಸಿಮೇಟ್ಲಿ? ಮತ್ತೆ ಇನ್ನೊಂದ್ಸಲಿ 6-5 ಇಸ್ ಗುಡ್ ಆಫ್ ಟುಡೇ ದಟ್ ವಿಲ್ ಟೇಕ್ ಕೇರ್ ಆಫ್ ಟುಮಾರೋ ಅಂತ ಹೇಳಿ 7 ಇಯರ್ಸ್ ಆದಮೇಲೆ ಸಿನಿಮಾ ಮಾಡಿದ್ರಿ, ರಿಲೀಸ್ ಆಯಿತು, ಈಗ ಮತ್ತೆ ಇನ್ನೊಂದು 7 ಇಯರ್ಸ್ ಇಲ್ಲ ಅಂದರೆ ಅದಕ್ಕೆ ಇಲ್ಲ ಇಲ್ಲ ಅಯ್ಯೋ ಅದೇ ಅವತಾರದ ಟೈಟಾನಿಕ್ 3 ತೆಗಿಬೇಕಷ್ಟೇ. ಇಲ್ಲ ದಡ್ತಾನೆ ಅದು, ಆ ಥರ ಎಲ್ಲ ಅಷ್ಟು ಟೈಮ್ ತೊಗೊಬಾರ್ದು. ಅದೇ ಮ್ಯಾಕ್ಸಿಮಮ್ 1.5 ಇಯರ್ ಎಲ್ಲ ಮಾಡಬೇಕು, 1.5 ಇಯರ್ ಒಳಗೆ ರಿಲೀಸ್ ಮಾಡಬೇಕು. ಸರ್ ಫೇವ್ರೆಟ್ ಮೂವಿ ಕನ್ನಡದಲ್ಲಿ ಯಾವುದು ನಿಮಗೆ, ಮತ್ತು ಫೇವ್ರೆಟ್ ಆ್ಯಕ್ಟರ್ ಯಾರು? ಫೇವ್ರೆಟ್ ಮೂವಿ ತುಂಬ ಮೂವಿ ಅಂದರೆ ಒಂದೊಂದು ಮೂವಿ ಒಂದೊಂದು ಅದರದೇ ಆದಂಥ ಸ್ಪೆಷಾಲಿಟಿ ಅಥವಾ ಕ್ವಾಲಿಟಿ, ಅದರದೇ ಆದಂಥ ಸ್ಟ್ರೆಂತ್ ಇರುತ್ತೆ. ಫೇವ್ರೆಟ್ ಮೂವಿ ಆಬ್ವಿಯಸ್ಲಿ ಓಂ 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 ಸಖತ್. ಅಂದರೆ ಆ ಏಜಲ್ಲಿ ಆ ಥರ ನೋಡ್ತಿದ್ವಲ್ಲ, ಓಂ ಸಖತ್ ಇಷ್ಟ. ಅಂದರೆ ಅದ್ರ ಸೇಮ್ ಮತ್ತು ಪುಟ್ಟಣ ನಾಗರಾವು, ಪುಟ್ಟಣ ಕಣಗಲ್ ಅವ್ರ ಸಿನಿಮಾ, ಅವ್ರ ಸಿನಿಮಾ ಎಲ್ಲ ಒಂದೊಂದು ಬುಕ್ ಅವರು, ಅವ್ರ ಸಿನಿಮಾಗಳು ಫೇವ್ರೇಟ್ ಅಂತ ಇಲ್ಲ, ಎಲ್ಲದಕ್ಕೂ ಅದದೇ ಆದಂಥ ಇದಿದೆ. ಸೊ ಎಲ್ಲ ಯಾವ ಚೆನ್ನಾಗಿರುತ್ತೆ ಸಿನಿಮಾ ಅದು ಓಕೆ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅನಿಸುತ್ತೆ. ನೀವು ತುಂಬ ಇಷ್ಟಪಡೋ ಆ್ಯಕ್ಟರ್? ಆ್ಯಕ್ಟರ್ ಅದೇ ಅವಾಗ ಏಜಲ್ಲಿದೆ ಶಾರುಖ್ ಖಾನ್ ಅವ್ರು ಸಖತ್ ಇಷ್ಟ ಆಗ್ತಿದ್ರು ಅವ್ರ ಫಿಲ್ಮ್ಗಳು ನೋಡೋದಕ್ಕೆ. ಅಮೀರ್ ಖಾನ್ ಅವರು ಅಂದರೆ ಅವರ ಇಂಟೆಲಿಜೆನ್ಸ್, ಅವರ ಸ್ಕ್ರೀನ್ ಪ್ಲೇ ನಾಲೆಡ್ಜ್ ಇದೆಯಲ್ಲ ಅದಕ್ಕೆ ತುಂಬ ಅವರು ತುಂಬ ಇಷ್ಟ ಅಮೀರ್ ಖಾನ್. ಇದರಲ್ಲಿ ಅಂದರೆ ಓವರಾಲ್ ಇದರಲ್ಲಿ ಟಾಮ್ ಹ್ಯಾಂಕ್ಸ್ ಅವರು ಇಷ್ಟ ಆಗ್ತಿದ್ರು ಅವಾಗೆಲ್ಲ. ಇವರು ಡೈರೆಕ್ಷನ್ ಮಾಮೂಲಿ ಸ್ಪೀಲ್ವರ್ಗ್ ಅವರು. ಅದೇ ಒಬ್ಬರೇ ಅಂತ ಇಲ್ಲ, ಒಬ್ಬೊಬ್ಬರು ಒಂದೊಂದು ಸ್ಟ್ರೆಂತ್ ಇರುತ್ತೆ, ಒಂದೊಂದು ಫಿಲ್ಮ್ಗಳಲ್ಲಿ ಅವರವ್ರ ಸ್ಟ್ರೆಂತ್ ಇರುತ್ತೆ. ಸೊ ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ ಸಖತ್ ಇಷ್ಟ, ಅವರು ಕ್ಯಾರೆಕ್ಟ್ರಿಗೆ ಇದಾಗ್ತಾರಲ್ಲ ಅದು. ಆದರೆ ಪರ್ಟಿಕ್ಯುಲರ್ ಒಬ್ಬರೇ ಅಂತ ಎಲ್ಲರೂ ಇಷ್ಟೇ. ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನನಗೆ, ನಾನು ತುಂಬ ಫಾಲೋ ಮಾಡ್ತಿದ್ದೆ ಚಿಕ್ಕವನಾಗಿರ್ಬೇಕಾರೆ. ಆ ಥರ ಯಾವುದಾದ್ರೂ ಇಲ್ಲ ಅಂತಂದರೆ ಈಗಲೂ ನನಗೆ ಆ ಹೀರೋ ಅಂದರೆ ನಂತರ ಸಿನಿಮಾ ನೋಡಬೇಕು ಅನ್ಸಲ್ಲಿ ಅಂತ ಅನಿಸೋದು ಇದೇ. ಇವರು ಯಶ್ ಸರ್, ಪುನೀತ್ ಸರ್, ದರ್ಶನ್ ಸರ್, ಇವರು ಸುದೀಪ್ ಸರ್, ಇವ್ರದ್ದೆಲ್ಲ ಸಿನಿಮಾ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆರಾಮಾಗಿ ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾಗಳು ಆರಾಮಾಗಿ ನೋಡ್ಬೋದು, ಅದು ಚೆನ್ನಾಗಿರುತ್ತೆ ಅವ್ರದ್ದು. ಸರ್ ಎರಡು ಸಿನಿಮಾಗಳಲ್ಲೂ 6-5 2 ಆಗಲಿ ಇಲ್ಲ ದಿಯಾ ಸಿನಿಮಾದಲ್ಲಾಗಲಿ ಸ್ಟಂಟ್ಸ್ ಫೈಟಿಂಗ್ಸ್ ಯಾವುದು ಇರಲಿಲ್ಲ, ಸಾಂಗ್ಸ್ ಯಾವುದು ಇರಲಿಲ್ಲ, ಮತ್ತು ಮೇಜರ್ಲಿ ವಿಲನ್ ಅನ್ನೋ ಕ್ಯಾರೆಕ್ಟರ್ ಇರಲಿಲ್ಲ. 6-5 2 ತೊಗೊಂಡ್ರೆ ಅಲ್ಲಿ ಒಂದು ಹಾರರ್ ಸಿನಿಮಾ, ಅಲ್ಲಿ ದೆವ್ವನೇ ಆ ನೆಗೆಟಿವ್ ಶೇಡಲ್ಲಿ ಕಾಣ್ಕೊಳುತ್ತೆ. ದಿಯಾ ಸಿನಿಮಾದಲ್ಲಿ ತೊಗೊಂಡ್ರೆ ವಿಧಿ ಅನ್ನೋದೇ ಮೇನ್ ವಿಲನ್ನು. ಸೊ ಈ ಸ್ಟೀರಿಯೋಟಿಪಿಕ್ ಫಿಲಮ್ಸ್ಗಳನ್ನು ಬ್ರೇಕ್ ಮಾಡಿ, ಅಂದರೆ ಇದೆಲ್ಲವೂ ಒಂದು ಸಿನಿಮಾದ ಇರಬೇಕು ಅಂತಲೇ ನಮ್ಮನ್ನು ಫೀಡ್ ಮಾಡ್ಕೊಂಬಂದಿದ್ದಾರೆ ಇಷ್ಟು ವರ್ಷ, ಅದನ್ನೆಲ್ಲ ಬ್ರೇಕ್ ಮಾಡಿ ಹೊಸತನ ತರೋದಕ್ಕೆ ಏನು ಕಾರಣ? ಇಲ್ಲ ಕಾರಣ ಅಂತ ಏನಿಲ್ಲ, ಅದೇ ಎಲ್ಲ ಡೈರೆಕ್ಟ್ರಿಗೂ ಅವ್ರದೇ ಆದಂಥ ಅವ್ರು ಬೆಳೆದು ಬಂದ ವಾತಾವರಣನೋ ಅಥವಾ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋಂಥದ್ದು ಅಥವಾ ಅವರಲ್ಲೇ ಇರುತ್ತಲ್ಲ ಎಲಿಮೆಂಟ್ಸ್, ಸೊ ಅದು ಅವ್ರಿಗೆ ಜಾಸ್ತಿ ಯಾವುದು ಯಾವ ಕಡೆ ಅವ್ರು ಇನ್ಕ್ಲೈನ್ ಆಗ್ತಾರೆ ಅದನ್ನೇ ಮಾಡೋದು ಜಾಸ್ತಿ. ಸೊ ಎಲ್ಲರೂ ಬ್ರೇಕ್ ಮಾಡ್ತಿರ್ತಾರೆ ಅವ್ರವ್ರ ಸ್ಟೀರಿಯೋಟೈಪ್ ಅಂತ ಏನು ಹೇಳಿದ್ರೆ ಅದನ್ನು ಬ್ರೇಕ್ ಮಾಡ್ತಾನೆ ಇರ್ತಾರೆ. ನನಗೇನು ಅದೆಲ್ಲ ಯಾವತ್ತು ಯೋಚನೆ ಮಾಡಲಿಲ್ಲ, ಇದೇನು ಫೈಟ್ಸ್ ಇಲ್ಲ ವಿಲನ್ ಇಲ್ಲ ಅನ್ನೋ ಥರ. ನನಗೆ ಅನಿಸಿದ್ದು ಇದು ಉದಾಹರಣೆಗೆ ಕಾಮಿಡಿ, ಈಗ ಕಾಮಿಡಿ ಅಂದರೆ ಯಾವ ಆ್ಯಕ್ಟ್ರ್ ಮಾಡಿದ್ರೆ ಏನು
ಎಂಡ್ ಆಫ್ ದಿ ಡೇ ಕಾಮಿಡಿ ಇದು ಪರ್ಪಸ್ ಏನು, ಆಡಿಯನ್ಸ್ನ ನಗಿಸ್ಬೇಕು. ಸೊ ಅದು ಯಾವ ಆ್ಯಕ್ಟ್ರ್ ಮಾಡಿದ್ರು ಯಾವ್ರು ಮಾಡಲಿಲ್ಲ ಅಂದರು ಆಡಿಯನ್ಸ್ ನಗಿಸಿದ್ವಾ ಇಲ್ವಾ ಅಷ್ಟೇ ಟಾರ್ಗೆಟ್. ಸೊ ನಿಮ್ಗೆ ವಿಲನ್ ಇದ್ದರೆ ಇಲ್ಲೇ ಹೋಗಲಿ, ಆಡಿಯನ್ಸ್ಗೆ ಏನು ಬೇಕು? ಎಂಡ್ ಆಫ್ ದಿ ಡೇ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ. ಸೊ ಎಂಟರ್ಟೈನ್ ಆಗಿದ್ರೆ ಅವ್ರಿಗೆ ಓಕೆ ಸ್ಯಾಟಿಸ್ಫೈ. ಸ್ಟಾರ್ಸ್ ಮೇ ಬಿ ಆ ಪರ್ಪಸ್ ಸರ್ವ್ ಆಗಬೇಕಷ್ಟೇ. ನೀವು ಏನಾದರೂ ಮಾಡಿ, ಸಿನಿಮಾದ ಮೇನ್ ಪರ್ಪಸ್ ಏನು ಅದು ಸರ್ವ್ ಆಗಬೇಕು. ನೀವು ಹಸುಬ್ರನ್ನಾರ ತೊಗೊಳ್ಳಿ, ಅಳುವ ಸ್ಟಾರ್ಸ್ನಾರ ತೊಗೊಳ್ಳಿ, ವಿಲನ್ ಇಡಿ, ವಿಲನ್ ಇಡಬೇಡಿ, ಆ್ಯಕ್ಷನ್ ಇರಲಿ ಇಲ್ಲದೆ ಹೋಗಲಿ, ಬಟ್ ನೀವು ಎಂಡ್ ಆಫ್ ದಿ ಡೇ ಪರ್ಪಸ್ ಸರ್ವ್ ಆಗಬೇಕಷ್ಟೇ. ಸರಿ, ಮುಂದಿನ ಸಿನಿಮಾದಲ್ಲೂ ಇದೇ ಥರನೇ ಫಾರ್ಮ್ಯಾಟ್ ಇರುತ್ತೆ? ನಮಗೂ ಸಾಂಗು ಅದಕ್ಕೆಲ್ಲ ಅಷ್ಟು ಇದಾಗ್ತಾ ಇಲ್ಲ, ಗೊತ್ತಿಲ್ಲ ಅದು ಹೇಗೆ ಶೇಪಪ್ ಆಗುತ್ತೆ ಅಂತ. ಬರೆಯೋಕ್ಕೆ ಶುರು ಮಾಡಿ, ಬರೀಬೇಕು ಅಷ್ಟೇ, ಬರೆದ ಮೇಲೆ ಅದು ಹೆಂಗೆ ಫೈನಲ್ ಹೆಂಗಾಗುತ್ತೆ ಗೊತ್ತಿಲ್ಲ. ಸರ್, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಏನು ಬದಲಾವಣೆಗಳಾದರೆ ಇನ್ನೂ ಉತ್ತಮವಾದ ಸಿನಿಮಾಗಳು ಬರ್ಬೋದು? ಇಲ್ಲ ಅಂತಂದರೆ ನಮ್ಗೆ ಕೆಲವು ಸಲ ಅನಿಸುತ್ತೆ ತೆಲುಗು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ತಮಿಳು ಸಿನಿಮಾ ಚೆನ್ನಾಗಿದೆ ಅಂತಾರೆ, ಆ ಮಲಯಾಳಂ ಫಿಲಮ್ ನೋಡು ಅಂತ ರೆಫರ್ ಮಾಡ್ತಾರೆ. ನಾವು ಕನ್ನಡ ಸಿನಿಮಾನ ರೆಫರ್ ಮಾಡಬೇಕು ಅಂದಾಗ ತುಂಬ ಕಮ್ಮಿ ಆಪ್ಷನ್ಸ್ ಇದೆ ಅಂತ ನಮ್ಗೆ ಯಾವಾಗಲೂ ಬೇಜಾರಾಗುತ್ತೆ. ಆ್ಯಂಡ್ ಓ ಅದ ಅನ್ನೋ ಒಂದು ಟಾಂಗ್ ಇದೆ. ಸೊ ಆ ಥರದನ್ನು ಬ್ರೇಕ್ ಮಾಡಬೇಕು ಅಂತ ಅಂದರೆ ಪ್ರಾಬಬ್ಲಿ ನಿಮ್ಮ ಮನಸ್ಸಲ್ಲಿ ಏನು ಅಭಿಪ್ರಾಯ ಇದೆ ಸರ್ ಅದ್ರ ಬಗ್ಗೆ? ನೀವು ನಾನು ಮಾಡಿರೋದು ಎರಡೇ ಫಿಲ್ಮು, ನಾನು ಅದೆಲ್ಲ ಎಷ್ಟು ಏನು ಹೇಳಿ. ಬಟ್ ಈಗ ಅನಿಸಿ ಆ್ಯಸ್ ಆಫ್ ನೋ ಅನಿಸಿದ ನಾನು ಅಂದರೆ ಬಂದು ಇಂಡಸ್ಟ್ರಿಯಲ್ಲಿ ಇದ್ದು ಹದಿಮೂರು ವರ್ಷ ಆಯಿತು. ಅನಿಸಿದ್ದೇನೆಂದರೆ ದಿ ಸ್ಟ್ಯಾಂಡರ್ಡ್ ಆಫ್ ಫಿಲ್ಮ್ ಮೇಕಿಂಗ್ ಸ್ಟ್ಯಾಂಡರ್ಡ್ ನಾನು ಹೇಳ್ತಿರೋದು, ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ. ಒಂದು ಬೇಸಿಕ್ ಸ್ಟ್ಯಾಂಡರ್ಡ್ ಇರುತ್ತಲ್ಲ. ಈಗ ತಮಿಳಲ್ಲೂ ಫ್ಲಾಪ್ ಅಂತ ಅಥವಾ ಓಡದೆ ಅನ್ಸಕ್ಸಸ್ಫುಲ್ ಸಿನಿಮಾಸ್ಗಳು ತುಂಬಾ ಇರುತ್ತೆ. ಅಲ್ಲೂ ಮೀಟ್ ಮಾಡ್ತಿರ ಮೀಟಿಂಗ್ ನಡೀತಾ ಇರುತ್ತೆ, ಡಿಸ್ಕಷನ್ ನಡೀತಾ ಇರುತ್ತೆ, ಇದೇ ನಮ್ಮ ಸಿನಿಮಾಗಳು ಯಾರು ಜನನೇ ನೋಡ್ತಾ ಇಲ್ಲ ಅಂತ. ಸೊ ತೆಲುಗಲ್ಲೂ ಆ ಡಿಸ್ಕಷನ್ ನಡೀತಾ ಇರುತ್ತೆ, ಜನ ನೋಡ್ತಾ ಇಲ್ಲ, ಪ್ರೊಡ್ಯೂಸರ್ಸ್ ಲಾಸ್ ಆಗ್ತಾ ಇದೆ ಅಂತ. ಹಾಗೆ ಎಲ್ಲ ಲ್ಯಾಂಗ್ವೇಜ್ ಆಗುತ್ತೆ, ಮಲಯಾಳಮಲ್ಲೂ ಆ ಥರ ಒಂದು ಸ್ಟೇಜಲ್ಲೇ ಇದ್ದರು. ಈಗ ಚೇಂಜ್ ಮಾಡಿದೆ ಅಂದರೆ ಕನ್ಸಿಸ್ಟೆನ್ಸಿ ಸಿನಿಮಾ ಅಂದರೆ ಒಂದು ಟ್ರಸ್ಟ್ ಬರಬೇಕು ಆಡಿಯನ್ಸ್ಗೆ. ಓಕೆ ಈ ಥರ ಸಿನಿಮಾ ಕನ್ನಡ ಅಂದರೆ ಓಕೆ ನೋಡ್ಬೋದು ಕಣೋ ಚೆನ್ನಾಗಿರುತ್ತೆ ಅನ್ನೋ ಒಂದು ಟ್ರಸ್ಟ್ ಬರಬೇಕು ಸಿನಿಮಾಗಳ ಮೇಲೆ. ಅದು ಬರೋದು ಯಾವಾಗ ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ರಿಪಿಟೇಟಿವ್ ಆಗಿ ಬರ್ತಾಯಿದ್ರೆ ಆವಾಗ ಆಟೋಮೆಟಿಕ್ಕಾಗಿ ಒಂದು ಟ್ರಸ್ಟ್ ಬರುತ್ತೆ, ಏಯ್ ನೋಡ್ಬೋದು ಏನಿಲ್ಲ ಅಂತ. ಅದು ಬರೋದು ಯಾವಾಗಂದರೆ ದ ಸ್ಟ್ಯಾಂಡರ್ಡ್ಸ್ ಸ್ಕ್ರೀನ್ ಪ್ಲೇನೇ ಆಗಲಿ ಅಥವಾ ಮೇಕಿಂಗ್ ಸ್ಟ್ಯಾಂಡರ್ಡ್ಸೇ ಆಗಲಿ. ಸೊ ಅದು ಒಂದು ಏನು ನಾವು ಮಾಡ್ತಾಯಿದ್ದೀವಿ ಅದು ಅಷ್ಟು ಸಾಕಾಗ್ತಾಯಿಲ್ಲ ಅವ್ರ ಲೆವೆಲ್ಗೆ ಕಾಂಪೀಟ್ ಮಾಡೋದಕ್ಕೆ. ಈಗ ಅವರಲ್ಲಿ ಇರುತ್ತೆ ಬಜೆಟ್ ಅದೆಲ್ಲ ಮೇನ್ ಬೇರೆ ಫ್ಯಾಕ್ಟರ್ಸ್ ಇರ್ಬೋದು, ಬಟ್ ಅಲ್ಲೂ ಲೋ ಬಜೆಟ್ ಮಾಡಿ ಪ್ರೂವ್ ಮಾಡ್ತಾಯಿದಾರಲ್ಲ, ತುಂಬ ಲೋ ಬಜೆಟ್ ಇಟ್ಕೊಂಡೇ ಪ್ರೂವ್ ಮಾಡ್ತಾರೆ ಅವರನ್ನು. ಸೊ ಎಲ್ಲೋ ಮಿಸ್ ಹೊಡಿತಾ ಆಗ್ತಾ ಇರೋದು ಏನಂದರೆ ದ ಸ್ಟ್ಯಾಂಡರ್ಡ್ ಆಫ್ ಫಿಲ್ಮ್ ಮೇಕಿಂಗ್ ಅದು ನಮ್ಮ ಕನ್ನಡದಲ್ಲಿ ಸ್ವಲ್ಪ ತುಂಬ ಫೋಕಸ್ ಮಾಡಬೇಕಾಗಿರೋದು ಅದು. ಸಕ್ಸಸ್ ರೇಟು ಫೇಲ್ಯೂರ್ ರೇಟು ನಮ್ಮದು ಅವ್ರದ್ದು ಎಲ್ಲರದು ಸೇಮೇ ಇದೆ, ಬಟ್ ಆ ಏನು ಆಡಿಯನ್ಸ್ಗೆ ಒಂದು ಇದಿದೆಯಲ್ಲ ಕನ್ನಡ ಅನ್ನೋ ಒಂದು ಇದಿದೆ, ಏನು ಹೇಳ್ತಾರೆ ಅದಕ್ಕೆ ಅಷ್ಟು ಮೂಗು ಮುರಿಯೋದು ಅಂತ ಹೇಳ್ತಾರಲ್ಲ, ಅದನ್ನು ಚೇಂಜ್ ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ ಆಫ್ ಫಿಲ್ಮ್ ಮೇಕಿಂಗ್ ಇನ್ ಸ್ಕ್ರೀನ್ ಪ್ಲೇ ವೈಸ್ ಪ್ರೆಸೆಂಟೇಷನ್ ವೈಸ್ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಡಿಪಾರ್ಟ್ಮೆಂಟ್ ಏನಿದೆ ಸಿನಿಮಾ ಅದು ಅವ್ರ ಲೆವೆಲ್ಗೆ ಹೋಗಬೇಕು, ಆವಾಗಲೇ ಜನಕ್ಕೆ ಟ್ರಸ್ಟ್ ಬರೋದು ಓಕೆ ಕನ್ನಡನೂ ಚೆನ್ನಾಗಿ ಮಾಡ್ತಾರೆ ಅಂತ. ಬಟ್ ನಾವೆಲ್ಲ ಸೋಲ್ತಾ ಇರೋದೇ ಅದರಲ್ಲಿ ಅಂತ ಅನಿಸುತ್ತೆ. ಸರ್, ಈಗ ನಮ್ಮ ಥರ ನ್ಯೂ ಆಸ್ಪಿರೆನ್ಸ್ ಲೈಕ್ ಆ್ಯಕ್ಟರ್ಸ್ ಡೈರೆಕ್ಟರ್ಸ್ ಇಲ್ಲಾಂದರೆ ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಅಂದ್ಕೊಂಡ್ರು ಕನ್ನಡ ಇಂಡಸ್ಟ್ರಿನಲ್ಲಿ, ಬೇಸಿಕಲಿ ಲೈಕ್ ಯಾವ ಥಾಟ್ ಪ್ರೋಸೆಸ್ಸಲ್ಲಿ ವರ್ಕ್ ಮಾಡೋದು ಇಲ್ಲಾಂತಂದರೆ ಹೇಗೆ ಅಪ್ರೋಚ್ ಮಾಡೋದು ಬೆಟರ್ ಅಂತ ನಿಮ್ಗೆ ಅನಿಸುತ್ತೆ? ತುಂಬ ಏನಾಗೋಗುತ್ತೆ ಅಂದರೆ ನಮ್ಗೆ ನಾವೇ ಸರ್ಟಿಫಿಕೇಟ್ ತೊಗೊಂಬಿಟ್ಟಿರ್ತೀವಿ, ನಾನೊಬ್ಬ ಹಾರ್ಡ್ ವರ್ಕರ್ ಪ್ಯಾಷನೇಟ್ ಸಿನಿಮಾದಲ್ಲಿ ವೆರಿ ಡೆಡಿಕೇಟಿವ್ ಅಂತ ನಮ್ಗೆ ನಾವೇ ಸರ್ಟಿಫಿಕೇಟ್ ತೊಗೊಂಬಿಟ್ಟಿರ್ತೀವಿ. ಸೊ ನಿಮಗೆ ಜೆನ್ಯೂನಾಗಿ ಸಿನಿಮಾ ಫೀಲ್ಡ್ ಬರಬೇಕು ಅಂತ ಅನ್ಸಿದ್ರೂ ನೀವು ನಾರ್ಮಲಾಗಿ ಬರೋದು ಡಿಗ್ರಿ ಮುಗಿಸಿದ ಮೇಲೆ ಅಥವಾ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಬರ್ತೀರಾ, ಬರಬೇಡಿ ಆವಾಗಲೇ ಬರಬೇಡಿ, ಆವಾಗ ನಿಮ್ಮ ಏಜು 21 ಹಂಗೆ ಇರುತ್ತೆ, ಅದು ಡಿಸಿಷನ್ ಮೇಕಿಂಗ್ ಏಜ್ ಅಲ್ಲ ಇನ್ನು. ಸೊ ಒಂದು 3-4 ಇಯರ್ಸ್ ವರ್ಕ್ ಮಾಡಿ, ಎಲ್ಲಾದರೂ ವರ್ಕ್ ಮಾಡಿ. ಸೊ ನಿಮ್ಮಲ್ಲಿ ಯಾವುದಾದ್ರೂ ನಿಮ್ಮ ಎಜುಕೇಷನ್ ಸಂಬಂಧಪಟ್ಟ ಹಾಗೆ ವರ್ಕ್ ಮಾಡಬೇಕಾ ಅದರಲ್ಲೇ ಮಾಡ್ತಾರೆ ಅಥವಾ ಏನೋ ಒಂದು ವರ್ಕ್ ಮಾಡ್ತಾಯಿರಿ, ಆವಾಗ ನೀವೇನಂದರೆ ನೀವು ಯಾವಾಗ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತೀರ ಆವಾಗ ನಿಮಗೆ ಮೈಂಡ್ ಒಂದು ಮೆಚ್ಯೂರಿಟಿ ಅನ್ನೋ ಥರ ಬರ್ತಾ ಇರುತ್ತೆ. ಒಂದು ಸೆಕೆಂಡ್, ನೀವು ಡಿಸಿಷನ್ ಮೇಕಿಂಗ್ ಆವಾಗಲೂ ನಿಮ್ಮಲ್ಲಿ ಆ ಪ್ಯಾಷನ್ ಇದೆ ನಂಗೆ ಸಿನಿಮಾ ಅಂತಂದರೆ ಆ ವರ್ಕಿಂಗ್ ಪ್ರೋಸೆಸ್ಸಲ್ಲಿ ನೀವು ತುಂಬ ಕೆಲಸ ಮಾಡ್ಬೋದು, ಸಿನಿಮಾ ನೋಡ್ತಿರ್ಬೋದು, ಸಿನಿಮಾ ಬುಕ್ಸ್ಗಳು ಓದ್ತಿರ್ಬೋದು, ಸಿನಿಮಾ ಬಗ್ಗೆ ತುಂಬ ವಿಷಯ ಈಗಿರೋ ಇಂಟರ್ನೆಟ್ ಇದರಲ್ಲಿ ಏನು ವರಿನೇ ಮಾಡೋ ಹಾಗಿಲ್ಲ,
ಫುಲ್ ತಿಳ್ಕೊಳ್ಳಿ. ಆ 3 ಇಯರ್ಸ್ ಆದಮೇಲೂ ನಾನು ಹೋಗಲೇಬೇಕು, ನಿಮ್ಮಲ್ಲಿ ಇನ್ನೂ ಅರ್ಜಿದ್ರೆ ನಾನು ಹೋಗಲೇಬೇಕು ಸಿನಿಮಾ ಫೀಲ್ಡ್ಗೆ. ನಾನೇನೋ ಕ್ಯಾಮ್ರಾಮ್ಯಾನ್ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಏನೋ ಆಗಬೇಕು ಅಂದರೆ ಸೊ ಡೆಫಿನೆಟ್ಟಾಗಿ ಕೆಲಸನ ನೀವು ಬಿಟ್ಬಿಟ್ಟು ಬರ್ಬೋದು, ಆರಾಮಾಗಿ ಫುಲ್ ಫ್ಲೆಡ್ಜಾಗಿ ಈ ಫೀಲ್ಡ್ಗೆ ಬರ್ಬೋದು. ಆವಾಗ ಆ 3 ಇಯರ್ಸ್ ಆದಮೇಲೆ ನಿಮ್ಮ ಒಬ್ಬೊಬ್ರದ್ದೊಂದೊಂದು ಇದಿರುತ್ತೆ, ಸಿಚುವೇಷನ್ಸ್ ಬೇರೆ, ಒಬ್ಬರು ಫೈನಾನ್ಷಿಯಲ್ ಇದಿರುತ್ತೆ, ಒಬ್ರಿಗೆ ಫ್ಯಾಮಿಲಿ ಇದಿರೆಲ್ಲ ಇರುತ್ತೆ. ಅದೆಲ್ಲ ದಾಟಿ ನಾನು ಮಾಡೇ ಮಾಡ್ತೀನಿ ಅಂದರೆ ದಯವಿಟ್ಟು ಬನ್ನಿ. ಎಲ್ಲ ನಿಮ್ಮಲ್ಲಿ ಸ್ಟಫ್ ಇದ್ದರೆ ಡೆಫಿನೆಟ್ಟಾಗಿ ನೀವು ಸಕ್ಸಸ್ ಆಗೇ ಆಗ್ತೀರ, ಅದರಲ್ಲಿ ಯಾವ ಡೌಟೇ ಇಲ್ಲ. ಬಂದ ಮೇಲೆ ಅದೇ ಏನು ಹೇಳ್ತಾರೆ, ಸಕ್ಸಸ್ಗೆ ಪೀಚೆ ಮಜ್ಜ ಅಂತ ಹೇಳ್ತಾರೆ, ಈ 3 ಇಡಿಯಟ್ಸಲ್ಲಿ ಹೇಳ್ತಾರಲ್ಲ, ಎಕ್ಸಲೆನ್ಸ್ ಬನ್ನೋ ಅಂದಾಗೆ ನೀವೇ ಎಕ್ಸಲೆನ್ಸ್ ಆಗಿ. ಸರ್ ತುಂಬ ಥ್ಯಾಂಕ್ ಯು. ನೆಕ್ಸ್ಟ್ ಫಿಲಮ್ ಸ್ಕ್ರಿಪ್ಟ್ ಮಾಡ್ತಾಯಿದ್ರಿ, ಬ್ಯುಸಿ ಕೂಡ ಇದ್ರಿ, ಇವಾಗ ಪ್ಯಾಂಡಮಿಕ್ ಸಿಚುವೇಶನ್ ಬೇರೆ, ಅಂಥದ್ರಲ್ಲೂ ನಾವು ಇಂಟ್ರೂ ಕೇಳಿದ ತಕ್ಷಣ ಬಂದ್ರಿ, ತುಂಬ ಥ್ಯಾಂಕ್ ಯು. ಆ್ಯಂಡ್ 6-5 = 2 ಇಂದ ದಿಯಾಗ ತೊಗೊಂಡಷ್ಟು ಟೈಮ್ ದಯವಿಟ್ಟು ನೆಕ್ಸ್ಟ್ ಫಿಲಮ್ಗೆ ತೊಗೊಬೇಡಿ, ಬಿಕಾಸ್ ನಾವು ನಿಮ್ಮಿಂದ ತುಂಬ ಸಿನಿಮಾಗಳು ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಕೀಪ್ ಎಂಟರ್ಟೈನಿಂಗ್ ಅಸ್. ಕನ್ನಡ ಸಿನಿಮಾಗಳನ್ನು, ಕನ್ನಡ ಸಿನಿಮಾಗಳ ಮಟ್ಟನ ತುಂಬ ದುಡ್ಡಕ್ಕೆ ತೊಗೊಂಡೋಗಿ ಸರ್, ಥ್ಯಾಂಕ್ ಯು. ಇದಿಷ್ಟು 6-5 = 2 ಮತ್ತು ದಿಯಾ ಸಿನಿಮಾದ ಡೈರೆಕ್ಟರ್ ಆದ ಅಶೋಕ್ ಸರ್ನ ಮಾತುಗಳು. ಇದೇ ಥರ ಇನ್ನೊಂದಷ್ಟು ಸೆಲೆಬ್ರಿಟಿ ಇಂಟರ್ವ್ಯೂಗಳು ಮತ್ತು ಕನ್ನಡ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಖಡಕ್ ಸಿನಿಮಾ ಅಂತ ಟೆಲಿಗ್ರಾಮಲ್ಲಿ ಕೂಡ ಇದ್ದೀವಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಯಾಕಂದರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸ್ಬೇಕು.